ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಿದ ಖದೀಮರ ಹಾವಳಿ. ಅಪ್ಪ, ಇವರೆಂತ ಖತರ್ನಾಕ್ ಖದೀಮರು! ಕಳ್ಳತನಕ್ಕೆ ಈ ಚಾಲಾಕಿಗಳ ಪ್ಲಾನ್ ಹೇಗಿದೆ ಗೊತ್ತಾ? ಸಿಸಿಟಿವಿ ಇದ್ರೂ ರಾಜಾರೋಷವಾಗಿ ಕನ್ನ ಹಾಕ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಖದೀಮರ ಹಾವಳಿ ಹೆಚ್ಚಾಗಿದ್ದು ಕಳ್ಳತನಕ್ಕಾಗಿ ಈ ಚಾಲಾಕಿಗಳ ಪ್ಲಾನ್ ಹೇಗಿದೆ ಅನ್ನೋದು ಬಯಲಾಗಿದೆ. ಖತರ್ನಾಕ್ ಖದೀಮರು ಸಿಸಿಟಿವಿ ಇದ್ರೂ ರಾಜಾರೋಷವಾಗಿ ಕನ್ನ ಹಾಕ್ತಾರೆ, ಮುಖ ಕಾಣದಂತೆ ಛತ್ರಿ ಹಿಡ್ಕೊಂಡು ಬರ್ತಾರೆ, ಅಂಗಡಿಗಳಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಸಿಸಿಟಿವಿ ಹುಡುಕ್ತಾರೆ, ಸಿಸಿಟಿವಿಗೆ ಬ್ಲಾಕ್ ಸ್ಪ್ರೇ ಮಾಡಿ ಆ ನಂತರ ಕಳ್ಳತನ ಶುರು ಮಾಡ್ತಾರೆ. ಸಿಸಿಟಿವಿ ಬ್ಲರ್ ಆದ ನಂತರ ಅಂಗಡಿ ಶಟರ್ ಮುರಿದು ಕಳ್ಳತನ ನಡೆಸ್ತಾರೆ. ಮಾಗಡಿ ರಸ್ತೆಯ ಹಲವು ಅಂಗಡಿಗಳಲ್ಲಿ ಇದೇ ತರ ಕಳ್ಳತನ ಮಾಡಿದ್ದಾರೆ. ಬಟ್ಟೆ ಅಂಗಡಿ, ಜನೌಷಧಿ ಕೇಂದ್ರದಲ್ಲಿ ಕಳ್ಳರು ಕೈ ಚಳಕ ತೋರಿದ್ದಾರೆ. ಸಿಸಿಟಿವಿಗೆ ಸ್ಪ್ರೇ ಮಾಡೋ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರು ಸಿಸಿಟಿವಿಗೆ ಬ್ಲಾಕ್ ಸ್ಪ್ರೇ ಮಾಡ್ತಾ ಇರುವಂತ ದೃಶ್ಯ. ಸಿಸಿಟಿವಿಯಲ್ಲಿ ಮುಖ ಕಾಣಬಾರದು ಅಂತ ಛತ್ರಿ ಹಿಡ್ಕೊಂಡು ಬರ್ತಾರೆ. ಆ ನಂತರ ಸಿಸಿಟಿವಿಗಳಿಗೆ ಬ್ಲಾಕ್ ಸ್ಪ್ರೇ ಮಾಡ್ತಾರೆ, ಶಟರ್ ಮುರಿದು ಕಳ್ಳತನ ಮಾಡ್ತಾರೆ. ಮಾಗಡಿ ರಸ್ತೆಯ ಹಲವು ಅಂಗಡಿಗಳಲ್ಲಿ ಇದೇ ಮಾದರಿಯಲ್ಲಿ ಕಳ್ಳತನ ಆಗಿದೆ. ಈ ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಸೇಫ್ಟಿಗೆ ಅಂತ ಸಿಸಿಟಿವಿಗಳನ್ನ ಹಾಕಿದ್ರೆ ಆ ಸಿಸಿಟಿವಿಗಳಿಗೆ ಸ್ಪ್ರೇಯನ್ನ ಹೊಡೆದು ಅಂಗಡಿ ಕಳ್ಳತನ ಮಾಡ್ತಾ ಇದ್ದಾರೆ. ಯಾರು ಏನು ಅನ್ನೋದು ಸರಿಯಾಗಿ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಈ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ. ಈ ಚಾಲಾಕಿಗಳ ಪ್ಲಾನ್ ಈಗ ಬಯಲಾಗಿದೆ. ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಪ್ರತಿದಿನ ಅಂದರೆ ಪ್ರತಿ ಒಂದು ತಿಂಗಳಿಂದ ಹಿಡಿದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಳ್ಳತನ ಆಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಒಂದು ನೋಡಿದ್ರೆ ಇಲ್ಲಿ ಕಾಟನ್ ಮಾರ್ಟ್ ಅಂತ ಇಲ್ಲಿ ಒಂದು ಅಂಗಡಿಯಲ್ಲಿ ಕಳ್ಳತನ ಆಗಿರುವಂಥದ್ದು, ಮತ್ತೊಂದು ಕಡೆ ನೋಡ್ಬೋದು ಜನ ಔಷಧಿ ಕೇಂದ್ರವು ಕೂಡ ಇಲ್ಲೇ ಇರತಕ್ಕಂಥದ್ದು, ಅಲ್ಲೂ ಕೂಡ ಇಲ್ಲಿ ಕಳ್ಳತನ ಆಗಿದೆ. ಸೊ ಇಲ್ಲಿ ಯಾವ ರೀತಿಯಾದಂಥ ಒಂದು ಕಳ್ಳತನ ಇಲ್ಲಿ ಜನರು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡೋದಾದರೆ, ಇಲ್ಲಿಗೆ ಬಂದು ಸಿಸಿಟಿವಿ ಫುಟೇಜ್ ಅಂದರೆ ಸಿಸಿಟಿವಿ ಫುಟೇಜಲ್ಲಿ ನಾವು ಕ್ಯಾಪ್ಚರ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಸಿಸಿಟಿವಿ ಮುಂದೆ ಬಂದು ಇಲ್ಲಿ ಛತ್ರಿಗಳನ್ನು ಹಿಡಿದುಕೊಂಡು ಬರ್ತಾರೆ. ಅಲ್ಲಿ ಬಂದ ನಂತರ ಅವ್ರ ಕೈಯಲ್ಲಿದ್ದಂತಹ ಸ್ಪ್ರೇಯನ್ನು ತೆಗೆದುಕೊಂಡು ಅಲ್ಲಿ ಇರತಕ್ಕಂತಹ ಸಿಸಿಟಿವಿ ಕ್ಯಾಮ್ರಾ ಮೇಲೆ ಒಂದು ಸ್ಪ್ರೇಯನ್ನು ಮಾಡ್ತಾರೆ. ಅಲ್ಲಿ ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಸಿಸಿಟಿವಿ ಮೇಲೆ ಸ್ಪ್ರೇಯನ್ನು ಮಾಡಿದ್ದಾರೆ. ಅಂದರೆ ಸ್ಪ್ರೇ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಆ ಕ್ಯಾಮ್ರಾ ಕೂಡ ಒಂದು ಆಫ್ ಆಗುತ್ತೆ, ಅವರಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಕಳ್ಳರು ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಸ್ಪ್ರೇಯನ್ನು ಮಾಡಿ ಕಳ್ಳತನವನ್ನು ಮಾಡಿ ಹೋಗಿರುವಂಥದ್ದು ಘಟನೆ ಬ್ಯಾಡರಹಳ್ಳಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.